ಬೀದರ್ನಲ್ಲಿ ಮತ್ತಿಬ್ಬರಿಗೆ ಕೊರೋನಾ. ಬೀದರ್ನಲ್ಲಿ ಇಬ್ಬರು ಮಹಿಳೆಯರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 234ಕ್ಕೆ ಏರಿಕೆಯಾಗಿದೆ. ಬೀದರ್ನಲ್ಲಿ 11 ಇತ್ತು, ಇದೀಗ ಈ ಸಂಖ್ಯೆ 13ಕ್ಕೆ ಏರಿಕೆಯಾಗಿದೆ. ಬೀದರ್ನಲ್ಲಿ ಇಬ್ಬರಲ್ಲಿ ಇವತ್ತು ಕೊರೋನಾ ಸೋಂಕು ದೃಢಪಟ್ಟಿದೆ. ಇಬ್ಬರು ಮಹಿಳೆಯರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ 234ಕ್ಕೆ ಏರಿಕೆಯಾಗಿದೆ. ಬೀದರ್ನಲ್ಲಿ 13ಕ್ಕೇರಿದೆ ಕೊರೋನಾ ಪಾಸಿಟಿವ್ ಪ್ರಕರಣ. 11 ಇದ್ದಂತಹ ಪ್ರಕರಣ ಇದೀಗ 13 ಆಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚೌಹಾಣ್ ಈ ಕುರಿತಂತೆ ಮಾಹಿತಿಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 247ಕ್ಕೆ ಏರಿಕೆಯಾಗಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 247. ಹಾಗಾದ್ರೆ ಹೊಸ ಪ್ರಕರಣಗಳು ಯಾವುವು ಅಂತ ನೋಡೋಣ. ಬೀದರ್ನಲ್ಲಿ ಹೊಸ 2 ಪ್ರಕರಣಗಳು ಇದೀಗ ದಾಖಲಾಗಿವೆ. ಈ ಸೋಂಕಿನ ಸಂಖ್ಯೆ 232 ಇದ್ದಂತಹ ಸಂಖ್ಯೆ 247ಕ್ಕೆ ಏರಿಕೆಯಾಗಿದೆ. ಕೊರೋನಾದಲ್ಲಿ ರಾಜ್ಯದಲ್ಲಿ ಟೋಟಲಿ ಕೊರೋನಾ ಸೋಂಕಿತರ ಸಂಖ್ಯೆ 247ಕ್ಕೆ ಏರಿಕೆಯಾಗಿದೆ. ಇವತ್ತು ಒಂದೇ ದಿನ 15 ಹೊಸ ಕೇಸ್ಗಳು ಪತ್ತೆಯಾಗಿವೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇವತ್ತು ಒಂದೇ ದಿನ 15 ಕೇಸ್ಗಳು ಹೆಚ್ಚಳವಾಗಿವೆ. ಹಾಗಾಗಿ ಈ ಸಂಖ್ಯೆ 247ಕ್ಕೆ ಏರಿಕೆಯಾಗಿದೆ. ಬೀದರ್ನಲ್ಲಿ ಇಬ್ಬರು ಮಹಿಳೆಯರಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ. ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೀಗ ಕೊರೋನಾ ಸೋಂಕು ದೃಢಪಟ್ಟಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ 4, ಮಂಡ್ಯ 3, ಬೆಳಗಾವಿಯಲ್ಲಿ 3 ಹೊಸ ಕೇಸ್ಗಳು ಪತ್ತೆಯಾಗಿವೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 247ಕ್ಕೆ ಏರಿಕೆಯಾಗಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ 4 ಹೊಸ ಕೇಸ್, ಮಂಡ್ಯದಲ್ಲಿ 3, ಬೆಳಗಾವಿಯಲ್ಲಿ 3, ಬೀದರ್ನಲ್ಲಿ 2. ಟೋಟಲಿ 15 ಹೊಸ ಕೇಸ್ಗಳು ಇವತ್ತು ಒಂದೇ ದಿನ ದಾಖಲಾಗಿರುವಂತದ್ದು. ಸೋಂಕಿತರ ಸಂಖ್ಯೆ 247ಕ್ಕೆ ಏರಿಕೆಯಾಗಿದೆ. ಹುಬ್ಬಳ್ಳಿ ಧಾರವಾಡ, ಮಂಡ್ಯ, ಬೆಳಗಾವಿ, ಬೀದರ್ನಲ್ಲಿ ಹೊಸ ಪ್ರಕರಣಗಳು ದಾಖಲಾಗಿವೆ. ಬಾಗಲಕೋಟೆಯಲ್ಲೂ ಕೂಡ 1, ಬೆಂಗಳೂರಲ್ಲಿ 1 ಪಾಸಿಟಿವ್ ಕೇಸ್ ಇವತ್ತು ದಾಖಲಾಗಿರುವಂತದ್ದು. ಬೆಳಗ್ಗೆಯಿಂದ 15 ಹೊಸ ಕೊರೋನಾ ಕೇಸ್ಗಳು ಇದೀಗ ರಾಜ್ಯದಲ್ಲಿ ದೃಢಪಟ್ಟಿದೆ. ಕೊರೋನಾ ಸಂಖ್ಯೆ ಏರಿಕೆಯಾಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ಹೇಳ್ತಾ ಇರೋದು, ಮನೆಯಿಂದ ಆಚೆ ಬರಬೇಡಿ ಅಂತ. ಲಾಕ್ಡೌನ್ ಸೀಲ್ ಡೌನ್ ಇದ್ರೂ ಕೂಡ ಜನ ಕ್ಯಾರೆ ಅಂತಿಲ್ಲ, ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಈಗ ನೋಡಿ, ಒಂದೇ ದಿನ 15 ಹೊಸ ಕೇಸ್ಗಳು ದಾಖಲಾಗಿವೆ, 247ಕ್ಕೆ ಏರಿಕೆಯಾಗಿದೆ ಕೊರೋನಾ ಸೋಂಕಿತರ ಸಂಖ್ಯೆ. ಹುಬ್ಬಳ್ಳಿ ಧಾರವಾಡದಲ್ಲಿ 4 ಪ್ರಕರಣಗಳು ದಾಖಲಾದ್ರೆ, ಮಂಡ್ಯದಲ್ಲಿ 3, ಬೆಳಗಾವಿಯಲ್ಲೂ ಕೂಡ 3 ಹೊಸ ಪ್ರಕರಣ, ಬೀದರ್ನಲ್ಲಿ 2 ಮಹಿಳೆಯರಲ್ಲಿ ಕೊರೋನಾ, ಬಾಗಲಕೋಟೆ, ಬೆಂಗಳೂರಲ್ಲಿ ತಲಾ 1 ಪಾಸಿಟಿವ್ ಕೇಸ್ಗಳು ಇದೀಗ ದಾಖಲಾಗಿರುವಂತದ್ದು. ಬೆಳಗ್ಗೆಯಿಂದ 15 ಹೊಸ ಕೇಸ್ಗಳು, ಇವತ್ತೊಂದೇ ದಿನ ಕೇಸ್ಗಳು ಹೆಚ್ಚಳವಾಗಿವೆ. ಈ ಸಂಖ್ಯೆ ಇನ್ನೂ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಯಾರ ಸಂಪರ್ಕದಲ್ಲಿ ಇಲ್ಲದೆ ಇದ್ದವರಿಗೂ ಕೂಡ ಕೊರೋನಾ ಕಂಡು ಬಂದಿದೆ. ನಿನ್ನೆ ಆಗಿರುವಂತಹ ಪ್ರಕರಣಗಳು ಇವೆಲ್ಲವೂ. ಹುಬ್ಬಳ್ಳಿಯಲ್ಲಿ ಒಬ್ಬನಿಂದಲೇ 4 ಕೊರೋನಾ ಇದೀಗ ದೃಢಪಟ್ಟಿದೆ. ಬೆಳಗಾವಿಯಲ್ಲಿ ಒಬ್ಬನಿಂದಲೇ 3 ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಮಂಡ್ಯದಲ್ಲೂ ಒಬ್ಬನಿಂದಲೇ 3 ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ ಅನ್ನುವಂತ ಮಾಹಿತಿ. ಹುಬ್ಬಳ್ಳಿಯಲ್ಲಿ ಒಬ್ಬನಿಂದ, ಹುಬ್ಬಳ್ಳಿಯಲ್ಲಿ ಒಂದೇ ಕೇಸ್ ಇತ್ತು, ಅದು ಮುಲ್ಲಾ ಓಣಿಯ ಕೇಸ್ ಅಂತ ಹೇಳಲಾಗ್ತಾ ಇತ್ತು. ಸೊ ಆ ಒಂದು ಪ್ರಕರಣದಿಂದ 4 ಸೋಂಕು. ಬೆಳಗಾವಿಯಲ್ಲಿ ಒಬ್ಬನಿಂದ 3, ಮಂಡ್ಯದಲ್ಲಿ ಒಬ್ಬನಿಂದ 3 ಜನರಿಗೆ ಇದೀಗ ಕೊರೋನಾ ಸೋಂಕು ದೃಢಪಟ್ಟಿದೆ ಅನ್ನುವಂತ ಮಾಹಿತಿ. ಜಮಾತ್ ಕಂಟಕ ಕೊರೋನಾ ಕಂಟಕವಾಗಿ ಇದೀಗ ಕಾಡ್ತಾ ಇರುವಂತದ್ದು ರಾಜ್ಯದಲ್ಲಿ. ಮಂಡ್ಯದಲ್ಲೂ ಒಬ್ಬನಿಂದಲೇ 3 ಕೊರೋನಾ ಪಾಸಿಟಿವ್ ಕೇಸ್ ಇದೀಗ ದೃಢಪಟ್ಟಿದೆ. ಬೀದರ್ನಲ್ಲೂ ಕೂಡ 2 ಜಮಾತ್ನಿಂದಲೇ ಕೊರೋನಾ ಸೋಂಕು ದೃಢಪಟ್ಟಿದೆ. ಹುಬ್ಬಳ್ಳಿಯಲ್ಲಿ ಒಬ್ಬನಿಂದಲೇ 4 ಕೊರೋನಾ ಸೋಂಕು ದೃಢಪಟ್ಟಿದೆ ಅನ್ನುವಂತ ಮಾಹಿತಿ. ಬೆಳಗಾವಿಯಲ್ಲೂ ಕೂಡ ಒಬ್ಬನಿಂದಲೇ 3 ಕೊರೋನಾ ಪಾಸಿಟಿವ್. ಬೆಳಗಾವಿಯಲ್ಲಿ ಇದುವರೆಗೂ 17 ಕೊರೋನಾ ಪಾಸಿಟಿವ್ ಕೇಸ್ಗಳು ಆಗಿವೆ. ಆ 17 ಕೂಡ ಇದೀಗ ದೆಹಲಿ ತಬ್ಲೀಕಿ ಜಮಾತ್ನ ನಂಟು ಸ್ಪಷ್ಟವಾಗಿ ತಿಳಿತಾ ಇದೆ. ಬಾಗಲಕೋಟೆಯಲ್ಲಿ, ಬೀದರ್ನಲ್ಲೂ ಕೂಡ ಏನು ಹೊಸ ಪ್ರಕರಣಗಳು ದಾಖಲಾಗಿವೆ. ಅವರಿಗೂ ಕೂಡ ಜಮಾತ್ನ ನಂಟು ಅಂತ ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಂಡ್ಯದಲ್ಲಿ ಇವತ್ತೊಂದೇ ದಿನ 3 ಸೋಂಕಿತರು ಪತ್ತೆಯಾಗಿದ್ದಾರೆ. ಬೀದರ್ನಲ್ಲೂ ಕೂಡ 2 ಜಮಾತ್ನಿಂದಲೇ ಕೊರೋನಾ ಸೋಂಕು ಹರಡಿದೆ. ಅಂದ್ರೆ ಜಮಾತ್ಗೆ ಹೋಗಿ ಬಂದವರ ಪೈಕಿ ಈಗಾಗಲೇ ಕೊರೋನಾ ಇದೆ. ಅವರ ಸಂಪರ್ಕದಲ್ಲಿದ್ದವರನ್ನ ಕ್ವಾರಂಟೈನ್ ಮಾಡಲಾಗ್ತಾ ಇತ್ತು. ಕ್ವಾರಂಟೈನ್ ಮಾಡಲಾಗ್ತಾ ಇದ್ದವರ ಪೈಕಿ ಕೊರೋನಾ ಸೋಂಕು ಇದೀಗ ದೃಢಪಟ್ಟಿದೆ. ಮಂಡ್ಯದಲ್ಲೂ ಕೂಡ 1 ಬೀದರ್ನಲ್ಲೂ ಕೂಡ 2 ಜಮಾತ್ನಿಂದಲೇ ಕೊರೋನಾ ಸೋಂಕು ದೃಢಪಟ್ಟಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಮಂಡ್ಯದಲ್ಲಿ 3 ಸೋಂಕಿತರು, ಬೆಳಗಾವಿಯಲ್ಲಿ ಇವತ್ತು 4 ಸೋಂಕಿತರು, ಹುಬ್ಬಳ್ಳಿ ಧಾರವಾಡದಲ್ಲಿ 4 ಸೋಂಕಿತರು, ಬೆಳಗಾವಿಯಲ್ಲಿ
ಮೂರು ಸೋಂಕಿತರು ಅನ್ನುವಂತಹ ಮಾಹಿತಿ. ಬೆಂಗಳೂರಲ್ಲೂ ಕೂಡ ಒಬ್ಬರಿಗೆ ಇದೀಗ ಕೊರೋನಾ ಸೋಂಕು ದೃಢಪಟ್ಟಿದೆ. ಇವತ್ತೊಂದೇ ದಿನ 15 ಹೊಸ ಪ್ರಕರಣಗಳು ದಾಖಲಾಗಿವೆ. ಈ ಸಂಖ್ಯೆ 247ಕ್ಕೆ ಏರಿಕೆಯಾಗಿದೆ. 232 ಇದ್ದಂತಹ ಸಂಖ್ಯೆ ಏಕದಂ 247ಕ್ಕೆ ಏರಿಕೆಯಾಗಿದೆ. ಇನ್ನು ಸಂಜೆ ಆಗ್ತಾ ಇದ್ದಂತೆ ಇನ್ನು ಯಾವೆಲ್ಲ ಕೇಸ್ಗಳು ಬರುತ್ತೆ, ಆಘಾತಕಾರಿ ಮಾಹಿತಿ ಬರುತ್ತೋ ಗೊತ್ತಿಲ್ಲ. ದಿನದಿಂದ ದಿನಕ್ಕಲ್ಲ, ಕ್ಷಣದಿಂದ ಕ್ಷಣಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಜಮಾತ್ ಏನಿದೆ, ತಬ್ಲೀಕಿ ಜಮಾತ್, ದೊಡ್ಡ ಕಂಟಕವಾಗಿ ಒಂದ್ ರೀತಿ ಕೊರೋನಾ ಕ್ರಿಮಿಯಾಗಿ ಇದೀಗ ಕಾಡ್ತಾ ಇರುವಂತದ್ದು. ಮಂಡ್ಯದಲ್ಲಿ ಒಬ್ಬನಿಂದಲೇ ಮೂವರಿಗೆ ಕೊರೋನಾ ಸೋಂಕು ಇದೀಗ ದೃಢಪಟ್ಟಿದೆ. ಜಮಾತ್ ನ ನಂಟಿದೆ ಅನ್ನುವಂತ ಮಾಹಿತಿ. ಬೀದರ್ನಲ್ಲೂ ಕೂಡ ಇಬ್ಬರು ಮಹಿಳೆಯರಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ. ಅವರಿಗೂ ಕೂಡ ಜಮಾತ್ ನ ನಂಟು ಅನ್ನುವಂತ ಮಾಹಿತಿ. ಅಂದ್ರೆ ಜಮಾತಿಗೆ ಹೋಗಿ ಬಂದವರ ಜೊತೆ ಸಂಪರ್ಕದಲ್ಲಿದ್ರು ಅಂತ ಅನ್ಸುತ್ತೆ. ಸೊ ಅವರಲ್ಲೂ ಕೂಡ ಇದೀಗ ಸೋಂಕು ದೃಢಪಟ್ಟಿದೆ. ಮತ್ತೊಂದು ನೋಡಿ, ಬೆಳಗಾವಿಯಲ್ಲಿ 14 ಪ್ರಕರಣ ಇತ್ತು, ಇದೀಗ 3 ಹೊಸ ಪ್ರಕರಣಗಳು ಆಡ್ ಆಗಿವೆ, 17 ಪ್ರಕರಣಗಳು ಆಗಿವೆ. 17 ಪ್ರಕರಣಗಳು ಕೂಡ ಜಮಾತಿನ ನಂಟು, ಜಮಾತ್ ತಬ್ಲೀಕಿ ಜಮಾತ್ ನ ನಂಟು ಬೆಳಗಾವಿಯಲ್ಲಿ ಸ್ಪಷ್ಟವಾಗಿ ತಿಳಿತಾ ಇದೆ. ಬೆಳಗಾವಿಯಲ್ಲಿ ಇರುವಂತಹ ಎಲ್ಲಾ ಕೇಸ್ಗಳಿಗೂ ಕೂಡ ಜಮಾತ್ ನ ನಂಟಿದೆ.